ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನಡೆಯಲಿರುವಂಥ ಕೆ ಇ ಎ ಅಂಡರ್ಲಿ ಖಾಲಿದ್ದಂಥ ಎಸ್ ಡಿ ಎಫ್ ಡಿ ಎ ಹುದ್ದೆಗಳ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಪ್ರಕಟ ಆಗಿದೆ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇತ್ತೀಚೆಗೆ ಇದೀಗ ಅಧಿಕೃತವಾಗಿ ಕೆ ಎ ಎಸ್ ಡಿ ಎಫ್ ಡಿ ಎ ಹುದ್ದೆಗಳಿಗೆ ನಿಮಗೆ ಆಲ್ ಟಿಕೆಟನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಈ ಒಂದು ಎಕ್ಸಾಮ್ಸ್ಗಳನ್ನು ನಿಗದಿಪಡಿಸಲಾಗಿದ್ದು ತುಂಬ ಜನ ವಿದ್ಯಾರ್ಥಿಗಳು ನೀವೇನು ಮಾಡ್ತಿದ್ದೀರ ಅಂತಂದರೆ ನಮಗಿನ್ನೂ ಮೆಸೇಜಸ್ ಬಂದಿಲ್ಲ ಅಂತ ಕಾಯ್ತಾ ಇದ್ರ ಆದರೆ ಸ್ನೇಹಿತರೆ ಕೆ ಎ ಇಂದ ನಿಮಗೆ ಯಾವುದೇ ರೀತಿಯಾದಂಥ ಮೆಸೇಜಸ್ಗಳು ಕಳಿಸಲ್ಲ ಡೈರೆಕ್ಟ್ ನಿಮ್ಮ ಒಂದು ಆಲ್ ಟಿಕೆಟನ್ನು ಅಧಿಕೃತವಾದಂಥ ಒಂದು ವೆಬ್ಸೈಟಲ್ಲಿ ಅನೌನ್ಸ್ ಆಗಿದೆ ಈಗ ಆಲ್ರೆಡಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಎಕ್ಸಾಮ್ಸ್ಗಳು ಕೂಡ ನಡೆಯುತ್ತೆ ನಿಮಗೆ ಇನ್ನೂ ಕೂಡ ಗೊತ್ತಿಲ್ಲ ಅಂತಂದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಮುಖವಾಗಿ ನಾವು ಗಮನಿಸೋದಾದರೆ ಈ ಒಂದು ಆಲ್ ಟಿಕೆಟ್ ಅನೌನ್ಸ್ ಆದಾಗ ನೂರ ಎಪ್ಪತ್ತಾರು ಕ್ಯಾಂಡಿಡೇಟ್ಸ್ನ ಒಂದು ಜಿ ಕೆ ಟು ಪೇಪರ್ ಮಿಸ್ ಆಗಿರುತ್ತೆ ಅಂತಂದರೆ ನಿಮ್ಮ ಒಂದು ಆಲ್ ಟಿಕೆಟಲ್ಲಿ ನೂರ ಎಪ್ಪತ್ತಾರು ಕ್ಯಾಂಡಿಡೇಟ್ಸ್ನ ಜಿ ಕೆ ಒನ್ ಒಂದೇ ಮಾತ್ರ ಇರುತ್ತೆ ಮತ್ತು ಜಿ ಕೆ ಸೆಕೆಂಡ್ ಇರಲ್ಲ ಮತ್ತು ನಿಮಗೆ ಇನ್ನೊಂದೇನಿರ್ತದೆ ಅಂತಂದರೆ ಕೆ ಇ ಸಿ ಒನ್ ಅಂತ ಇರುತ್ತೆ ಮತ್ತು ಕೆ ಇ ಸಿ ಟು ಅಂತ ಇರುತ್ತೆ ಅಂತಂದರೆ ಸ್ನೇಹಿತರೆ ಜಿ ಕೆ ಪೇಪರ್ ಅಂತಂದರೆ ಮಾಮೂಲಿ ನಿಮಗೆ ಒಂದು ಜನರಲ್ ನಾಲೆಡ್ಜ್ ಪೇಪರ್ ಇರುತ್ತೆ ನೆಕ್ಸ್ಟ್ ಇನ್ನೊಂದು ನಿಮಗೆ ಸಪ್ರೇಟಾಗಿ ಕಂಪ್ಯೂಟರ್ನ ಒಂದು ಪೇಪರ್ ಇರುತ್ತೆ ಕಂಪ್ಯೂಟರ್ ಆಮೇಲೆ ಸಾಮಾನ್ಯ ಕನ್ನಡ ಸಾಮಾನ್ಯ ಕನ್ನಡ ಅಂತಂದರೆ ನಿಮಗೆ ಯಾವುದು ಗೊತ್ತಾ ಗ್ರಾಮರ್ ಇರುತ್ತೆ ಕನ್ನಡ ಗ್ರಾಮರ್ ಇರುತ್ತಲ್ಲ ಅದನ್ನೇ ಸಾಮಾನ್ಯ ಕನ್ನಡ ಅಂತಲೂ ಕೂಡ ಕರೆಯಲಾಗುತ್ತೆ ಇವೆರಡು ಸಪ್ರೇಟ್ ಪೇಪರ್ಗಳನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ ಆದರೆ ಈ ಒಂದು ನೂರ ಎಪ್ಪತ್ತಾರು ಕ್ಯಾಂಡಿಡೇಟ್ಸ್ನ ಒಂದು ಲೀಸ್ಟ್ ಕೂಡ ಮಿಸ್ ಆಗಿರುತ್ತೆ ಇದೀಗ ಅಧಿಕೃತವಾಗಿ ಆ ಒಂದು ಕ್ಯಾಂಡಿಡೇಟ್ಸ್ನ ಮತ್ತೊಮ್ಮೆ ಅಪ್ಡೇಟ್ ಮಾಡಲಾಗಿದೆ ಮತ್ತು ಐನೂರ ಹದಿನಾಲ್ಕು ಕ್ಯಾಂಡಿಡೇಟ್ಸ್ನ ಜಿ ಕೆ ತ್ರೀ ಪೇಪರ್ ಮಿಸ್ ಆಗಿತ್ತು ಅವರ ಒಂದು ಆಲ್ ಟಿಕೆಟ್ ಕೂಡ ಇದೀಗ ಅಧಿಕೃತವಾಗಿ ಅನೌನ್ಸ್ ಕೂಡ ಮಾಡಲಾಗಿದೆ ವಿದ್ಯಾರ್ಥಿಗಳು ಮತ್ತೊಮ್ಮೆ ಮತ್ತೊಂದು ಸಲ ನಿಮ್ಮ ಒಂದು ಆಲ್ ಟಿಕೆಟನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಮುಂದುವರೆದು ನಿಮಗೆ ಒಂದೇ ಸಮಯದಲ್ಲಿ ಎರಡು ಎಕ್ಸಾಮ್ಸ್ ಎರಡು ಪೇಪರ್ಗಳು ಏನಾದರೂ ಇತ್ತು ಅಂತಂದರೆ ನೀವು ಮತ್ತೊಂದು ಆಲ್ ಟಿಕೆಟ್ಗಳನ್ನು ಪ್ರಿಂಟ್ ತೆಗೆಸಿ ಆ ಒಂದು ಆಲ್ ಟಿಕೆಟ್ಗಳನ್ನು ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಬರುವಂಥ ಮೇಲ್ವಿಚಾರಕರಿಗೆ ನೀವು ಒಪ್ಪಿಸಬೇಕಾಗತ್ತೆ ಅಂತಂದರೆ ಒಂದೇ ಸಮಯದಲ್ಲಿ ಎರಡು ಎಕ್ಸಾಮ್ ಇತ್ತು ಅಂತಂದರೆ ನಿಮಗೆ ಅಂತಂದರೆ ಒಂದೇ ದಿನದಲ್ಲಿ ಒಂದೇ ಸಮಯದಲ್ಲಿ ಎರಡೆರಡು ಎಕ್ಸಾಮ್ ಇತ್ತು ಅಂತಂದರೆ ಆ ಒಂದು ಆಲ್ ಟಿಕೆಟ್ಗಳನ್ನು ನೀವು ತಗ್ಸಿ ನಿಮ್ಮ ಪರೀಕ್ಷಾ ಮೇಲ್ವಿಚಾರಕರಿಗೆ ಅಂತಂದರೆ ನಿಮ್ಮ ಒಂದು ರೂಮಿಗೆ ರೂಮ್ ಸೂಪರ್ವೈಸರ್ ಯಾರಿಗೆ ಬರ್ತಾರಲ್ಲ ಅವರಿಗೆ ನೀವು ಒಪ್ಪಿಸ್ಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಅಧಿಕೃತವಾದಂಥ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗ್ತಾ ಇರುತ್ತೆ ನೀವು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ನಡೆಯುವಂಥ ಪರೀಕ್ಷೆಗಳಿಗೆ ಆಲ್ ಟಿಕೆಟನ್ನು ಮತ್ತೊಂದು ಸಲ ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ತುಂಬ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ನಾವು ಹಿಂದಿನ ಒಂದು ವಿಡಿಯೋ ಕೂಡ ಹಾಕಿದ್ವಿ ಡ್ರೆಸ್ ಕೋಡನ್ನು ಅಧಿಕೃತವಾಗಿ ಕೆ ಇಂದ ಬಿಡುಗಡೆ ಮಾಡಲಾಗಿರುತ್ತೆ ಪುರುಷ ಅಭ್ಯರ್ಥಿಗಳು ಸಂಪೂರ್ಣ ನೀವು ಯಾವುದೇ ಅಥವಾ ಜುಬ್ಬ ಈ ರೀತಿ ಹಾಕಬಾರ್ದು ಮತ್ತು ಫುಲ್ ತೋಳಿನ ಶರ್ಟ್ಗಳನ್ನು ವೇರ್ ಮಾಡಬಾರ್ದು ಮತ್ತು ದೊಡ್ಡ ದೊಡ್ಡ ಗುಂಡಿಗಳಿರ್ತವಲ್ಲ ಅಂತಂದರೆ ಬಟನ್ಸ್ಗಳಿರುವಂಥ ಒಂದು ಸ್ಟೀಲ್ ಬಟನ್ಗಳಿರುವಂಥ ಶರ್ಟ್ಗಳನ್ನು ವೇರ್ ಮಾಡಬಾರ್ದು ಓನ್ಲಿ ಸಿಂಪಲ್ ಆಗಿರುವಂಥ ಆಫ್ ತೋಳ್ ಶರ್ಟ್ ಮತ್ತು ಪ್ಯಾಂಟ್ಗಳನ್ನು ಮಾತ್ರ ವೇರ್ ಮಾಡಬೇಕು ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಮತ್ತು ಶೂಗಳನ್ನು ವೇರ್ ಮಾಡೋ ಹಾಗಿಲ್ಲ ವಾಚ್ಗಳನ್ನು ವೇರ್ ಮಾಡೋ ಹಾಗಿಲ್ಲ ಅಂತಲೂ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ನೀವು ಆಲ್ಮೋಸ್ಟ್ ಟೀ ಶರ್ಟನ್ನು ಹಾಕ್ಕೊಂಡೋದ್ರೆ ಒಳ್ಳೆಯದಾಗುತ್ತೆ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ದಾದರೆ ಮಹಿಳಾ ಅಭ್ಯರ್ಥಿಗಳು ಕೂಡ ಅಷ್ಟೇ ನೀವು ಹೀಲ್ಸ್ ಸ್ಲಿಪ್ಪರ್ಗಳನ್ನು ಹಾಕೋ ಹಾಗಿಲ್ಲ ಮತ್ತು ನೀವು ಜೀನ್ಸ್ ಪ್ಯಾಂಟ್ಗಳನ್ನು ವೇರ್ ಮಾಡೋ ಹಾಗಿಲ್ಲ ಅಂತಲೂ ಕೂಡ ತಿಳಿಸ್ಲಾಗಿರುತ್ತೆ ಸ್ನೇಹಿತರೆ ನೀವು ಏನಾದರೂ ಈ ಒಂದು ಎಕ್ಸಾಮ್ಸ್ ಬರೀಲಿಕ್ಕೆ ಹೋಗ್ತಾಯಿದ್ದೀರಾ ಅಂತಂದರೆ ಹೀಲ್ಡ್ಸ್ಗಳನ್ನು ಹಾಕ್ಕೊಂಡು ಹೋಗಬಾರ್ದು ಮತ್ತು ಜೀನ್ಸ್ ಪ್ಯಾಂಟ್ಗಳನ್ನು ವೇರ್ ಮಾಡಬಾರ್ದು ಮಹಿಳಾ ಅಭ್ಯರ್ಥಿಗಳು ನೀವು ಸಿಂಪಲ್ ಆಗಿರುವಂಥ ಸಾಧ ಚೂಡಿದಾರ್ಗಳನ್ನು ವೇರ್ ಮಾಡಬೇಕಾಗತ್ತೆ ಅಥವಾ ನೀವು ಸ್ಯಾರಿ ಏನಾದರೂ ಇದ್ದೀರಾ ಅಂತಂದರೆ ಸ್ಯಾರಿಗಳಲ್ಲಿ ಕೆಲವೊಬ್ಬರಿಗೆ ಪ್ಲೇನ್ ಸ್ಯಾರಿಗಳಿರುತ್ತೆ ಅಂತಹ ಪ್ಲೇನ್ ಸ್ಯಾರಿಗಳಿದ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಬಟ್ ನೀವೇನಾದರೂ ಸ್ಯಾರಿಗಳನ್ನು ಡಿಸ್ಡಿಸೈನ್ ಆಗಿರುವಂಥ ಸ್ಯಾರಿಗಳನ್ನು ಹಾಕೋದು ಕೂಡ ಅಲೌಡ್ ಇರೋಲ್ಲ ಬಟ್ ಸ್ಯಾರಿ ಆಲ್ಮೋಸ್ಟ್ ಡೌಟ್ ಇದೆ ಏನೇ ಇದ್ದರೂ ಕೂಡ ನೀವು ಚೂಡಿದಾರ್ಗಳನ್ನು ಆಲ್ಮೋಸ್ಟ್ ವೇರ್ ಮಾಡಿ ಅದು ಸಿಂಪಲ್ ಆಗಿರುವಂಥ ಚೂಡಿದಾರ್ಗಳನ್ನು ವೇರ್ ಮಾಡಬೇಕಾಗುತ್ತೆ ಪುರುಷ ಅಭ್ಯರ್ಥಿಗಳು ಫುಲ್ ತೋಳಿನ ಶರ್ಟ್ ಹಾಕೋ ಹಾಗೆ ಇಲ್ಲ ಆಫ್ ತೋಳಿನ ಶರ್ಟ್ ಮಾತ್ರ ಹಾಕಬೇಕು ಮಹಿಳಾ ಅಭ್ಯರ್ಥಿಗಳು ಅಷ್ಟೇ ನೀವು ಏನಾದರೂ ನಿಮ್ಮ ಚೂಡಿದಾರದು ಫುಲ್ ತೋಳಿದರೆ ಅದರದ್ದು ಆಫ್ ತೋಳಿರುವಂಥ ಚೂಡಿದಾರ್ಗಳನ್ನು ಮಾತ್ರ ವೇರ್ ಮಾಡಬೇಕು ಅಂತ ಅಧಿಕೃತವಾಗಿ ಇದೀಗ ಕೆ ಇಂದ ಈ ಒಂದು ಡ್ರೆಸ್ ಕೋಡ್ನ ಮಾಹಿತಿಯನ್ನು ಕೂಡ ಪ್ರಕಟ ಮಾಡಲಾಗಿರದೆ ಸ್ನೇಹಿತರೆ ಇದ್ರ ಬಗ್ಗೆ ಡೀಟೇಲ್ಡ್ ವೀಡಿಯೋವನ್ನು ಕೂಡ ನಾನು ಮಾಡಿದ್ದೀನಿ ಆ ಒಂದು ವೀಡಿಯೋವನ್ನು ನೋಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಅಥವಾ ನಮ್ಮ ಚಾನಲಲ್ಲಿ ಸಿಗುತ್ತೆ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಈ ಒಂದು ಎಸ್ ಡಿ ಎಫ್ ಡಿ ಎ ಹುದ್ದೆಗಳಿಗೆ ಸಪ್ರೇಟ್ ಆದಂಥ ನಾವು ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರೇ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಧಿಕೃತವಾದಂಥ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೀವಿ ಮತ್ತು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮ್ಮ ಚಾನಲಲ್ಲಿ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೀವಿ ಆದಷ್ಟು ನಮ್ಮ ಪೋಲಿಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರುವಂಥ ಅಧಿಕೃತವಾದಂಥ ಒಂದು ವಿಡಿಯೋಸ್ಗಳನ್ನು ನೋಡಿ ನಿಮಗೆ ಪ್ರಸ್ತುತ ಎಕ್ಸಾಮ್ ಬರಲಿಕ್ಕೆ ಏನೆಲ್ಲ ಒಂದು ಬೇಸಿಕ್ ನಾಲೆಡ್ಜ್ ಬೇಕಿರುತ್ತೆ ಮತ್ತು ಜನ್ರಲ್ ಆಗಿ ಗೊತ್ತಿರುವಂಥ ಒಂದು ಪ್ರಶ್ನೆಗಳು ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸಿದರೆ ಆಲ್ಮೋಸ್ಟ್ ಅದೇ ಒಂದು ಪ್ಯಾಟ್ರನ್ ನಮಗೆ ಗೊತ್ತಾಗುತ್ತೆ ಪ್ಯಾಟ್ರನ್ ಗೊತ್ತಾಗದಾಗ ನಮಗೆ ಎಕ್ಸಾಮ್ಸ್ ಅಟೆಂಡ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಹಾಗಾಗಿ ನಾವು ಆ ಒಂದು ವೀಡಿಯೋಸ್ಗಳನ್ನು ಕೂಡ ಮಾಡಿದ್ದೀವಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಕ್ಸ್ ಟು ಟ್ವೆಲ್ತ್ ಬುಕ್ಸ್ಗಳು ಮತ್ತು ನಿಮಗೆ ಅತಿ ಮುಖ್ಯವಾಗಿ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಬಿಡಿಸಿದ್ದೀವಿ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ